ನೋಡೋಣ ಎಂಟ್ರೆನ್ಸ್ ನಿಮ್ಗೆ. ಸೊ ಇಲ್ಲಿಂದ ಹೋಗ್ತಾ ಅಂದ್ರೆ ರಾತ್ರಿ ಎಲ್ಲ ಲೈಟಿಂಗ್ ಎಲ್ಲ ಫುಲ್ ಸಖತ್ ಕಾಣುತ್ತೆ. ಇದು ಎಲ್ಲೋ ಕಲರ್ ಎಲ್ಲ ಕಾಣೋದು ನಿಮ್ಗೆ, ಅದ್ರ ಮೇಲೆಲ್ಲ ಫುಲ್ ಲೈಟ್. ಇನ್ನೂ ಕಂಪ್ಲೀಟ್ ವರ್ಕ್ ಆಗಿಲ್ಲ, ಇನ್ನೂ ಅಲ್ಲೆಲ್ಲ ಇನ್ನೂ ವರ್ಕ್ ಇದೆ. ಒಂದು 20-30% ವರ್ಕ್ ಉಳಿದಿರ್ಬೋದು ಅನ್ಕೋತೀನಿ. ಸೊ ಫಸ್ಟ್ ಹೋಗೋದು ಹನುಮಾನ್ ಗಡಿ. ಹನುಮಾನ್ ಗಡಿಗೆ ಹೋಗಿ ಅಲ್ಲಿಂದ ದರ್ಶನ ತಗೊಳ್ಳೋ. ಇಲ್ಲಿಂದ ಲತಾ ಮಂಗೇಶ್ವರ ಚೌಕ್ ಅಂದರೆ ವಾಕೇಬಲ್ ಡಿಸ್ಟೆನ್ಸ್ ಐತಿ. ಅಲ್ಲಿಂದ ಆಟೋ ಸಿಗುತ್ತೆ ನಿಮ್ಗೆ ಹನುಮಾನ್ ಗಡಿಗೆ. ಆಟೋದಲ್ಲಿ ಹಾಕ್ಕೊಂಡು ಸೀದಾ ಹನುಮಾನ್ ಲತಾ ಮಂಗೇಶ್ವರ ಚೌಕ್ ಅಂತ ಕರಿತಾರೆ. ಅದೇ ಒಂದು ಮೇನ್ ರೋಡ್, ಆ ಕಡೆಯಿಂದನೇ ಬಂದಿರೋದು ನಾವು. ಸೊ ಈ ಕಡೆ ಸರೋವರ ನದಿ ಅಂತೀವಿ, ಸ್ನಾನ ಮಾಡ್ಕೊಂಡು ಈ ಕಡೆ ಬಂದ್ವಿ. ಸೊ ಈಗ ಕರೆಕ್ಟಾಗಿ 3:05 ಆಯ್ತು ದರ್ಶನ ತೊಗೊಂಡು ಹೊರಗಡೆ ಬಂದೆ. ಬೋಲೋ ಶ್ರೀ ರಾಮಚಂದ್ರ ಕೀ ಜೈ. ಸೊ ಇಲ್ಲಿಂದ ಏನಿಲ್ಲ, ಈ ಥರ ಹಿಂಗೆ ರೌಂಡ್ ಹಾಕೊಂಡು ಹೋಗ್ಬಿಟ್ರೆ ಮುಗೀತು. ಬರೋಣ. ಜಸ್ಟ್ ಆಟೋ ಇಳ್ಕೊಂಡು ಬಂದ್ಬಿಟ್ಟೆ. ಇದೇ ಸರ್ವ ನದಿ ಅಂತ ಕರೀತಾರೆ. ಇಲ್ಲೇ ಎಲ್ಲ ಸ್ನಾನ ಮಾಡ್ಕೋಬೋದು. ಇಲ್ಲಿ ಸಾಯಂಕಾಲ 7 ಗಂಟೆಗೆ ಆರತಿ ಆಕೈತಿ ಇಲ್ಲೇ. ಬರೋಣ. ಬಸ್ ಬಂದು ಇಳಿದ ತಕ್ಷಣ ನಿಮ್ಗೆ ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ಬಸ್ ಅಲ್ಲೇ ಬರ್ತು. ಸೊ ಇಲ್ಲಿ ಬಂದಿದೆ ನೋಡಿತಾರೆ, ಗೌರ್ಮೆಂಟ್ ಬಸ್ ಆದರೆ ಇಲ್ಲಿ ಬಂದು ನಿಂತಿರೋದು ಸೈಡ್. ಸೊ ಪ್ರೈವೇಟ್ ಬಸ್ ಅಲ್ಲೇ ಪಾರ್ಕಿಂಗ್ ಐತಿ. ಇದಕ್ಕೆ ಬಂದು ಸೂರ್ಯ ಗೇಟ್ ಅಂತ ಕರಿತಾರೆ. ಫಸ್ಟ್ ಬಂದು ಇಲ್ಲಿ ಇಳಿದ ನೀವು ಎಲ್ಲ ಬಸ್ ಆಗಲಿ ಸೂರ್ಯ ಗೇಟ್ ಹತ್ರನೇ. ಇಲ್ಲಿ ಇಳಿದ ತಕ್ಷಣ ನಿಮಗೆ ಆಟೋದ 20 ರೂಪಾಯಿ ಸಿಗ್ತದೆ. ಘಾಟ್ ಅಂತ ಕರಿತಾರೆ ಅವರು. ಸರ್ವ ನದಿಗೆ ಹೋಗ್ಬೇಕು ಫಸ್ಟಿಗೆ. ಅಲ್ಲಿಂದ ಮತ್ತೆ ಮುಂದೆ ಯಾವ ಥರ ಏನು ಲಾಗ್ ಮಾಡೋದು ಹೇಳ್ತಾ ಹೋಗ್ತೀನಿ ನಿಮಗೆ. ಇಲ್ಲಿಂದ 20 ರೂಪಾಯಿ ಕೊಟ್ಟರೆ ಅವರೆಲ್ಲ ಈ ಥರ ಆಟೋ ಬರ್ತಾವೆ. ಈ ಥರ ಆಟೋದಾಗ ಹೋಗ್ಬೋದು 20 ರೂಪಾಯಿ ಕೊಟ್ಟು. ಹೊಳ್ಳಿ ಇಲ್ಲಿಂದ ಸೂರ್ಯ ಗೇಟ್ ದಾಟಿದ ತಕ್ಷಣ ನಿಮ್ಗೆ ಫುಲ್ಲಿ ಅಂದ್ರೆ ಫುಲ್ ರಾಮನ ಬಗ್ಗೆ ಒಂದು ಪ್ರತಿಯೊಂದೊಂದು ಗೋಡೆಗಳ ಮೇಲೂ ಅಲ್ಲಿ ತೋರಿಸ್ತದೆ ನೋಡಿ. ಸಖತ್ತಾಗಿ ಒಂದು ಪೇಂಟಿಂಗ್ ಮಾಡಿದ್ದಾರೆ ಇಲ್ಲಿದೆ ನೋಡಿ ಈ ಥರ. ಸೊ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೇನೆ ನಿಮ್ಗೆ. ಇಲ್ಲಿಂದ ಅಪ್ಟವರೆಗೂ ನಿಮಗೆ ಲತಾ ಮಂಗೇಶ್ವರ ಚೌಕ್ ಅಂತ ಬರುತ್ತೆ. ಅಲ್ಲಿವರೆಗೂ ಫುಲ್ ಅದೇ ಥರ ಕಲರ್ ಕಲರಾಗಿ ರಾಮಂದೆಲ್ಲ ಫೋಟೋ ಡಿಸೈನ್ ಎಲ್ಲ ಬಿಡಿಸಿದ್ದಾರೆ. ಬರೀ ಅದನ್ನು ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಹೊಳ್ಳಿ ಇಲ್ಲಿಂದ ಸೀದಾ ಘಾಟಿಗೆ ಹೋಗ್ತೀನಿ. ಘಾಟ್ ಹೋಗ್ಬಿಟ್ಟು ಅಲ್ಲಿ ಸ್ನಾನ ಮಾಡ್ಕೊಂಬಿಟ್ಟು ಯಾವ ಥರ ದರ್ಶನಕ್ಕೆ ಹೋಗ್ಬೇಕು, ಏನು ಟೈಮ್, ಅದಷ್ಟು ಫುಲ್ ಡೀಟೇಲ್ ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಬರೀದ್ರೊಳಗೆ ಟುಡೇ ಲಾಗ್ ಅಯೋಧ್ಯ ದರ್ಶನ್. ಸೊ ಸೂರ್ಯ ಗೇಟಿಂದ ಎಂಟ್ರ್ ಆದ ತಕ್ಷಣ ನಿಮಗೆ ಪ್ರತಿಯೊಂದು ಗೋಡೆ ಮೇಲೂ ಈ ಥರ ಒಂದು ರಾಮನ ಒಂದು ಪೇಂಟಿಂಗ್ ಮಾಡಿದ್ದಾರೆ. ಈ ಥರ ಇದೆ ನೋಡೋಣ, ಫುಲ್ಲಿ ಸಖತ್ತಾಗಿದೆ ವ್ಯೂ ಮಾತ್ರ. ಎಂಟ್ರೆನ್ಸಿಗೆ ಫುಲ್ ಆ ಕಡೆ ಒಂದಿದೆ, ಸ್ಟಾರ್ಟಿಂಗ್ ಒಂದು 2-3 ತೋರಿಸ್ಬಿಡ್ತೇನೆ ನಿಮ್ಗೆ. ಸೊ ಈ ಥರ, ಸೊ ಇದು ಬಂದು ಸೂರ್ಯ ಗೇಟ್. ಇಲ್ಲಿಂದ ಪ್ರತಿಯೊಂದೊಂದು ಒಂದು 20-25 ಫೂಟಿಗೂ ಅಂತ ಹೇಳ್ಬೋದು. ಅಲ್ಲಿಂದ ಹಂಗೆ ಪ್ರತಿಯೊಂದು ಫಿಲ್ಲರ್ಗೂ ಅಲ್ಲಿವರೆಗೂ ಅಪ್ ಟು ನಿಮಗೆ ಸೂರ್ಯ ಗೇಟ್ವರೆಗೂ, ಸೂರ್ಯ ಗೇಟಿಂದ ಲತಾ ಮಂಗೇಶ್ವರ ಚೌಕ್ವರೆಗೂ ಈ ಥರ ಇದೆ. ಬರಲಿ ಒಂದು ತೋರಿಸ್ತೀನಿ ನಿಮಗೆ. ಸಖತ್ ಪೇಂಟಿಂಗ್ ಅಂತಲೇ ಕರಿಬೋದು. ಸೊ ಇದು ಎಂಟ್ರೆನ್ಸಿಗೆ ಫಿಲ್ಲರ್ ಅಂಕ್ರಿ ನಿಮ್ಗೆ ಇದ್ರೊಳಗೆ ತೋರಿಸ್ಬಿಡ್ತೀನಿ ವಿಡಿಯೋದಲ್ಲಿ. ಸೊ ಈ ಥರ ಕಾಣುತ್ತೆ ನೋಡೋಣ ಎಂಟ್ರೆನ್ಸ್ ನಿಮಗೆ. ಸೊ ಇಲ್ಲಿಂದ ಹೋಗ್ತಾ ಅಂದರೆ ರಾತ್ರಿ ಎಲ್ಲ ಲೈಟಿಂಗ್ ಎಲ್ಲ ಫುಲ್ ಸಖತ್ತ ಕಾಣುತ್ತೆ. ಇದು ಎಲ್ಲೋ ಕಲರ್ ಎಲ್ಲ ಕಾಣೋದು ನಿಮ್ಗೆ, ಅದ್ರ ಮೇಲೆಲ್ಲ ಫುಲ್ ಲೈಟ್ ಆಗುತ್ತೆ ಅದರೊಳಗೆ. ಬರಿ ಇಲ್ಲಿಂದ ಡೈರೆಕ್ಟಾಗಿ ಘಾಟಿಗೆ ಹೋಗೋಣ. ಘಾಟಿಗೆ ಹೋಗ್ಬಿಟ್ಟು ಸರಿಯೋ ನದಿ ಅಲ್ಲಿಂದ ಸ್ನಾನ ಮಾಡಿ ಅಯೋಧ್ಯೆ ರಾಮ ದರ್ಶನ ತೊಗೊಳೋದು ಹೆಂಗೆ, ಅಲ್ಲಿಂದ ಯಾವ ಗುಡಿಗೆ ಹೋಗ್ಬೇಕೇನು ಅದನ್ನು ಡೀಟೇಲ್ ಕೊಡ್ತಾ ಬರೋಣ. ಜಸ್ಟ್ ಆಟೋ ಇಳ್ಕೊಂಡು ಬಂದ್ಬಿಟ್ಟೆ. ಇದೇ ಸರ್ವ ನದಿ ಅಂತ ಕರಿತಾರೆ. ಇಲ್ಲೇ ಎಲ್ಲ ಸ್ನಾನ ಮಾಡ್ಕೋಬೋದು. ಇಲ್ಲಿ ಸಾಯಂಕಾಲ 7 ಗಂಟೆಗೆ ಆರತಿ ಆಕೈತಿ ಇಲ್ಲೇ ಮಾತಾ ಆರತಿ ಅಂತ ಹೇಳ್ಬಿಟ್ಟು. ಇದೇ ಈ ಮುಂದೆ ಮಂಟಪ ಇದೆ. ಅಲ್ಲಿಂದ ಒಂದು 20 ರೂಪೀಸ್ಗೆ ಆಟೋ ಸಿಗ್ತದೆ ನಮಗೆ. ಸೊ ಇದೇ ಆಟೋದೊಳಗೆ ಹೋಗ್ತಾ ಇದ್ದೀನಿ. ಬರೋಣ. ಜಸ್ಟ್ ಆಟೋ ಇಳ್ಕೊಂಡು ಬಂದ್ಬಿಟ್ಟೆ. ಇದೇ ಸರ್ವ ನದಿ ಅಂತ ಕರಿತಾರೆ. ಇಲ್ಲೇ ಎಲ್ಲ ಸ್ನಾನ ಮಾಡ್ಕೋಬೋದು. ಇಲ್ಲಿ ಸಾಯಂಕಾಲ 7 ಗಂಟೆಗೆ ಆರತಿ ಆಕೈತಿ ಇಲ್ಲೇ ಮಾತಾ ಆರತಿ ಅಂತ ಹೇಳ್ಬಿಟ್ಟು. ಇದೇ ಈ ಮುಂದೆ ಮಂಟಪ ಐತಲ್ಲ, ಮಂಟಪ ಹತ್ರನ ಆರತಿ ಆಗ್ತೈತಿ. ಹೊಳೆ ಸ್ನಾನ ಮಾಡೋಕ್ಕೆಲ್ಲ ಅಲ್ಲಿರುತ್ತೆ ಆ ಕಡೆ ಸೈಡ್, ಅದನ್ನ ತೋರಿಸ್ಬರಿ. ನಾನು ಇಲ್ಲಿ ಬ್ರಿಡ್ಜ್ ಮೇಲೆ ಒಂದು ವ್ಯೂ ಚೆನ್ನಾಗಿರುತ್ತೆ ಅಂತ ತೋರ್ಸಕ್ಕೆ ಬಂದೆ. ಸೊ ಇದು ಸರ್ವ ನದಿ ವ್ಯೂ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು. ಇದೆಲ್ಲ ಒಳಗಡೆ ಬೋಟಿಂಗ್ ಹೋಗ್ಬೇಕಂದ್ರೆ ಹಿಂಗಿರುತ್ತೆ. ಬರೀ ಇಲ್ಲಿಂದ ಅಲ್ಲೇ ತೆಳಗಡೆ ಹೋಗ್ತೀನಿ. ಅಲ್ಲೇ ಎಲ್ಲ ಸ್ನಾನ ಮಾಡೋಕ್ಕೆ ಇರುತ್ತೆ, ಅದನ್ನ ತೋರಿಸ್ತೀನಿ ಬರ್ರಿ ನಿಮ್ಗೆ. ನಾವು ಸ್ನಾನ ಏನೋ ಮಾಡಿಕೊಂಡು ಇಲ್ಲಿಂದ ಮತ್ತು ಟಿಫನ್ ಮಾಡಿಕೊಂಡು ಹೆಂಗೆ ಹೋಗಿದೆ ಅಂತ ತೋರಿಸೋಗ್ತೀನಿ ಬರ್ರಿ. ಸೊ ಆ ಕಡೆ ಬ್ರಿಡ್ಜಿಂದ ಬಂದು ಹಿಂಗೆ ಕೆಳಗಡೆ ನಡ್ಕೋತ ಹೋಗ್ಬೇಕು. ಅಲ್ಲಿ ಬಂದು ಸ್ನಾನದ್ದೆಲ್ಲ ಆಯ್ತು ನಿಮ್ಗೆ. ಬರೀ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮ್ಗೆ. ದೂರದಿಂದ ಅಷ್ಟು ಕರೆಕ್ಟಾಗಿ ಕಾಣ್ತಾ ಇಲ್ಲ ಅನ್ಕೋತೀನಿ. ಸೊ ಆವಾಗಲೇ ನಿಮ್ಗೆ ಅಲ್ಲಿ ಮೇಲ್ಗಡೆಯಿಂದ ತೋರಿಸ್ತೀನಲ್ಲ ಮಾತಾ ಆರತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದಾದ ಇದ್ರ ಕೆಳಗಡೆ 7 ಗಂಟೆಗೆ ಸರಿಯಾಗಿ ಆರತಿ ಆಕೈತಿ ಇಲ್ಲಿ.
ಲೇಡೀಸ್ ಬಟ್ಟೆ ಗಿಟ್ಟೆ ಚೇಂಜ್ ಮಾಡೋಕೆ ಎಲ್ಲ ವಾಶ್ರೂಮ್ ಇರುತ್ತೆ, ಅಲ್ಲೆಲ್ಲ ಸಪ್ರೇಟಾಗಿ. ಇಲ್ಲಿ ಬಂದು ಎಲ್ಲ ಸ್ನಾನ ಮಾಡೋಕ್ಕೆ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆಲ್ಲ ಇರುತ್ತೆ. ಇದು ನೋಡೋಣ. ಸೊ ಇಲ್ಲಿಂದ ಅಲ್ಲಿ ಆ ಕಡೆ ಮುಂದಿನ ಇದರಲ್ಲೂ ಆ ಬ್ರಿಡ್ಜ್ ದಾಟಿದ ಮೇಲೆ ಕೂಡ ಅಲ್ಲೂ ಸ್ನಾನಕ್ಕೆ ಅಂತ ಇರೋದು. ಇಲ್ಲಿಂದ ಪೂರ ಅಲ್ಲಿವರೆಗೂ ಪೂರ ಸ್ನಾನ ಅಂತ ಇದೆ. ಬರ್ರಿ, ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗ್ತೀನಿ. ರೆಡಿ ಆದಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿವರೆಗೂ ನಮ್ದು ಆಲ್ರೆಡಿ ಸ್ನಾನ ಆಗಿ ರೆಡಿ ಆಗ್ತದೆ. ಬರ್ರಿ, ಇಲ್ಲಿಂದ ಹೋಗಿ ಟಿಫನ್ ಮಾಡೋಣ. ಟಿಫನ್ ಆದಮೇಲೆ ಇಲ್ಲಿಂದ ಫಸ್ಟ್ ಹೋಗೋದು ಹನುಮಾನ್ ಗಡಿ. ಹನುಮಾನ್ ಗಡಿಗೆ ಹೋಗಿ ಅಲ್ಲಿಂದ ದರ್ಶನ ತಗೊಂಡು ಇಲ್ಲಿಂದ ಲತಾ ಮಂಗೇಶ್ವರ ಚೌಕ್ ಅಂದರೆ ವಾಕೇಬಲ್ ಡಿಸ್ಟೆನ್ಸ್ ಐತಿ. ಅಲ್ಲಿಂದ ಆಟೋ ಸಿಗುತ್ತೆ ನಿಮ್ಗೆ ಹನುಮಾನ್ ಗಡಿಗೆ. ಆಟೋದಲ್ಲಿ ಹಾಕ್ಕೊಂಡು ಸೀದಾ ಹನುಮಾನ್ ಗಡಿಗೆ ಹೋಗೋಣ. ಬರೀ ಓಕೆ, ಸಿ ಪಟ್ಟೆ ಹೊಟ್ಟೆ ಸತ್ತಿ. ಫಸ್ಟಿಗೆ ಹೋಗಿ ಟಿಫನ್ ಮಾಡೋಣ, ಆಮೇಲೆ ಆಟೋ ಹಿಡ್ಕೊಂಡು ಸೀದಾ ಹನುಮಾನ್ ಗಡಿಗೆ ಹೋಗೋಣ. ಬರ್ರಿ, ಒನ್ನೆಗೆ ಟಿಫನ್ ಮಾಡೋಣ. ಸಿಕ್ಕಾಪಟ್ಟೆ ಹೊಟ್ಟೆ ಸತ್ತಿ ಫ್ರೀ ಸಿಕ್ತೆ. ಬಿಸಿ ಬಿಸಿ ವಾಕ್ ಮಾಡಿಕೊಟ್ಟಣ, ಟೇಸ್ಟ್ ನೋಡೋಣ. ಇದಿಲ್ಲ ಟೇಸ್ಟ್ ಸಕತ್ತ ಇದೆ. ನಮ್ಮ ಕರ್ನಾಟಕ ಹುಬ್ಳಿ ಉತ್ತರ ಕರ್ನಾಟಕದವರೆಲ್ಲ ಹೊಂದುತ್ತೆ. ಮೇ ಬಿ ಸ್ವೀಟ್ ಅನ್ಕೋತೀನಿ ನಾನು. ಮೊಸರು ಬಿಟ್ಟರು ಉಬ್ಬಿನಕಾಯಿ ಕೋಲಾಡಿ. ಬರೀ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಡಬೇಡ ಬೇಗ. ಇದು ಬಂದು ಲತಾ ಮಂಗೇಶ್ವರ ಚೌಕ್ ಅಂತ ಕರೀತಾರೆ, ಅದೇ ಬಂದು ಮೇನ್ ರೋಡ್. ಆ ಕಡೆಯಿಂದ ಬಂದಿರೋದು ನಾವು. ಸೊ ಈ ಕಡೆ ಸರೋ ನದಿ ಅಂತೀವಿ, ಸ್ನಾನ ಮಾಡ್ಕೊಂಡು ಈ ಕಡೆ ಬಂದು. ಸೊ ಇಲ್ಲಿಂದ ಬಂದಿವಾಗ ಡೈರೆಕ್ಟ್ ಹನುಮಾನ್ ಗಡಿ ಆಟೋ ಸಿಗ್ತಾವಲ್ಲಿ, ಇಲ್ಲೆಲ್ಲ ಇಂತಿರ್ತಾವೆ ನೋಡಿ ಹೋಗ್ತಾ ಇದ್ದಾವೆ. 20 ರೂಪಾಯಿ ಬೇಡ, 30 ರೂಪಾಯಿ ತೊಗೊಳ್ತಾರೆ ಆಟೋದ. ಬಂದ ಬರ್ತಾವೆ 5 ನಿಮಿಷಕ್ಕೆ ಒಂದು ಆಟೋ ಇಲ್ಲಿ ಇರ್ತಾವೆ ನೋಡಿರಿ. ಈ ಥರ ಆಟೋ ಬರ್ತಾವೆ, ಇದು ಒಂದು ಶೇರಿಂಗ್ ಆಟೋ ಇರ್ತಾವೆ. ಬೇಕಪ್ಪ ನೀವು ಡೈರೆಕ್ಟಾಗಿ ಜನ ಜಾಸ್ತಿ ಇದ್ರೆ ನೀವು ಒಂದು ಆಟೋ ತೊಗೊಂಡು ಹೋಗ್ಬೋದು. ಬರೀ ಇಲ್ಲಿಂದ ಹನುಮಾನ್ ಗಡಿ ಹತ್ರಕ್ಕೆ ಹೋಗೋಣ ಇವಾಗ. ಕರೆಕ್ಟಾಗಿ 2.5 ನಿಮಿಷ ಒಳಗಂದ್ರೆ ಆಲ್ರೆಡಿ ನಂಗೆ ಹನುಮಾನ್ ಗಡಿಗೆ ಹೋಗೋಕೆ ಆಟೋ ಸಿಕ್ತು. ಸೊ 20 ರೂಪಾಯಿ ಅಂತ ಅಂದ ಇವನು, ಸರಿ ಅಂತ ಹೇಳ್ಬಿಟ್ಟು ಹತ್ಕೊಂಡು ಹೊಂಟಿದ್ದೀನಿ ಇವಾಗ. ಸೊ ಈ ಕಡೆ ಮೇನ್ ರೋಡ್ ಕಡೆಯೇ ಹೊಂಟಿದ್ದೆ ನೋಡಿ, ಮೇನ್ ರೋಡ್ ಹಿಂಗೆ ತೋರಿಸ್ತೀನಿ. ಸೊ ಫಸ್ಟಿಗೆ ಎಂಟ್ರೆನ್ಸ್ ಈ ಕಡೆಯಿಂದ ತೋರಿಸ್ಬೇಕಂತಿದ್ದೆ ನಿಮಗೆ, ಬಟ್ ನಾನು ಅಲ್ಲಿ ಸರೋ ನದಿಗೆ ಹೋಗಿ ಸ್ನಾನ ಮಾಡಿದ ಮೇಲೆ ಎಲ್ಲ ವೀಡಿಯೋ ಸ್ಟಾರ್ಟ್ ಮಾಡ್ಬೇಕು ಅನ್ನಿಸ್ತು ಅದಕ್ಕೋಸ್ಕರ. ಬರಿ ಹನುಮಾನ್ ಗಡಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಟೈಮಿಂಗ್ ಎಷ್ಟು ಗಂಟೆಯಿಂದ ಇರುತ್ತೆ ದರ್ಶನ ಅಂತ ಹೇಳ್ಬಿಟ್ಟು ಅದನ್ನ ಕಟ್ಟಿ. ಸೊ ಆಟೋದವ್ರು ನಿಮ್ಗೆ ಅಲ್ಲಿ ಮುಂದ್ಗಡೆ ಬಿಡ್ತಾರೆ, ಅಲ್ಲಿ ಬಿಟ್ಟಿರ್ತಾರೆ, ಕೆಲವೊಂದು ಸತಿ ಈ ಕಡೆ ಬಿಟ್ಟಿರ್ತಾರೆ. ಸೊ ಎರಡು ಕಡೆಯಿಂದ ಮೊದಲಿಗೆ ನಡ್ಕೋತ ಬರ್ಬೋದು. ಸೊ ಇಲ್ಲಿ ಬಂದರೆ ಅಲ್ಲಿ ನೋಡ್ತಾರೆ ಅದ ಹನುಮಾನ್ ಗಡಿ. ಸೊ ಅಲ್ಲಿಗೆ ಒಳಗಡೆ ಹೋಗಬೇಕು ಇವಾಗ. ಇದೆಲ್ಲ ಕ್ಯೂ ಅಲ್ಲಿಂದ ಇವಾಗ ಸ್ಟಾರ್ಟ್ ಆಗಿದೆ, ಅಲ್ಲಿವರೆಗೂ ಕ್ಯೂ ಐತಿ ಸಿಕ್ಕಾಪಟ್ಟೆ ಹನುಮಾನ್ ಗಡಿ. ಇಲ್ಲಿಂದ ನಾವು ಹೋಗ್ಬೇಕಲ್ಲೇ. ಸೊ ಬ್ಯಾಗ್ ಮತ್ತು ಕ್ಯಾಮ್ರಾ ಎಲ್ಲ ಅಲೌಡ್ ಇದೆ ಅಂತೆ, ಬಟ್ ಸ್ಲೀಪರ್ ಒಂದು ಹೊರಗಡೆ ಬಿಟ್ಟು ಹೋಗಿ ಸ್ವೀಟ್ ಅಂಗಡಿ ಹತ್ರ ಎಲ್ಲ ರೇಟ್ ಹೋದ್ರೆ ನಡೀತೈತಿ. ದರ್ಶನ್ ಟೈಮಿಂಗ್ ಅಂತ ಹೇಳ್ತೇನೆ ನಿಮ್ಗೆ. ಸೊ 4 ಗಂಟೆಗೆ ಓಪನ್ ಆಗುತ್ತಂತ ಆರತಿ ಆದ ತಕ್ಷಣ ದರ್ಶನಕ್ಕೆ, 11 ಗಂಟೆ ಬಿಟ್ಟು ಐತೆ ಅಂತ ಹೇಳ್ತಾರೆ. ಸೊ ಇದೇ ಅಂಗಡಿ ಅವ್ರ ಅಣ್ಣ ಹೇಳಿದ್ದು. ಆಯ್ತು, ಜಯ ಶ್ರೀರಾಮ್, ಜಯ ಜಯ ಶ್ರೀರಾಮ್. ಸೊ ಅವ್ರಕ್ಕೆ ಹೇಳಿದ್ನ ಇದೆಲ್ಲ. ಒಳಗಡೆ ನೀವು ಬ್ಯಾಗ್ ಮೊಬೈಲ್ ತೊಗೊಂಡು ಹೋಗ್ಬೋದು, ಬಟ್ ಸ್ಲೀಪರ್ ಒಂದು ಇಲ್ಲೇ ಹೊರಗಡೆ ಬಿಟ್ಟು ಹೋಗ್ರಿ. ಈ ರೇಂಜಿಗೆ ನೋಡೋಣ ಬಿಸಿಲು. ಎರಡನೇ ಸತಿ ಜಳಕ ಆಯ್ತು ಮತ್ತೊಳ್ಳಿ. ಬೋಲೋ ಶ್ರೀ ರಾಮಚಂದ್ರ ಕೀ. ಇದೇ ನೋಡೋಣ, ಇಲ್ಲಿಂದ ಲೆಫ್ಟಿಗೆ ಹೋದ್ರೆ ಇದೇ ದೇವಸ್ಥಾನ. ಸೊ ಇಲ್ಲಿವರೆಗೆ ಕ್ಯಾಮ್ರಾ ಬಿಡ್ತಾರಲ್ಲ ಅನ್ಕೊಂಡು ಬಿಟ್ಟಿದ್ದಾರೆ, ವೀಡಿಯೋ ಮಾಡ್ಬೋದು. ಹನುಮಾನ್
ಸೊ ಇದ ದೇವಸ್ಥಾನ ಅಲ್ಲಿಂದ ದರ್ಶನ ತೊಗೊಂಡ್ ಬಂದೆ. ಸ್ವಲ್ಪ ಆದಷ್ಟು ತೋರ್ಸಕ್ ಟ್ರೈ ಮಾಡಿದ್ದೇನೆ ಅದ್ರೊಳಗೆ, ಅಲ್ಲಿ ಮೊಬೈಲ್ ಅಲರ್ಟ್ ಎಲ್ಲ ಜಾಸ್ತಿ ಇರುತ್ತೆ, ಸೊ ಆದಷ್ಟು ಕವರ್ ಮಾಡಿದ್ದೀನಿ. ಇಲ್ಲಿಲ್ಲೇನಿಲ್ಲ, ಈ ಥರ ಹಿಂಗೆ ರೌಂಡ್ ಹಾಕೊಂಡು ಹೋಗ್ಬಿಟ್ರೆ ಮುಗೀತು. ಸೊ ಹನುಮಾನ್ಗಡಿ ಆದಷ್ಟು ಜಾಸ್ತಿ ಕವರ್ ಮಾಡಿದ್ದೀನಿ ಅನ್ಕೋತೀನಿ. ಬರ್ರಿ ಈ ಕಡೆಯಿಂದ ಹೊರಗೆ ಎಕ್ಸಿಟ್ ಆಗೋಣ. ಸೊ ಇದರ ಶಿವಾಗ ನಾನು ಹೋಗಿದ್ದೆ ಎಲ್ಲ. ಬರ್ರಿ ನೆಕ್ಸ್ಟ್ ರಾಮ್ಲಾಲನ್ ಕಡೆ ಹೋಗೋಣ, ಅಲ್ಲಿ ಹಂಗೆ ಟೈಮ್ ಏನಾಗುತ್ತೆ ತೋರಿಸ್ತೀನಿ. ಸೊ ಈ ಕಡೆಯಿಂದ ಹನುಮಾನ್ಗಡಿಯಿಂದ ಬಂದಿರೋದು, ಇದು ಬಂದು ಮೇನ್ ಎಂಟ್ರೆನ್ಸ್. ಇಲ್ಲಿಂದ ಹೋಗ್ಬೇಕು. ಹೊಳ್ಳಿ ಮೊಬೈಲ್ ಆಗಲಿ, ವಾಚ್ಸ್ ಒಟ್ಟು ಯಾವುದೇ ಥರ ವಸ್ತು ಬಿಡೋಲ್ಲ ನಿಮ್ಗೆ, ಬ್ಯಾಗ್ ಇರಲಿ ಏನೇ ಇರಲಿ. ಎಲ್ಲ ಲಾಕರ್ ಕೊಡ್ತಾರೆ ನಿಮ್ಗೆ, ಆ ಲಾಕರ್ ಒಳಗೆ ಇಟ್ಟು ಹೋಗ್ಬೇಕಾಗ್ತದೆ. ಬರಿ ಒಳಗಡೆ ಹೋಗೋಣ. ಎಲ್ಲರಿಗೆ ಮೊಬೈಲ್ ಐತೆ, ಎಲ್ಲರಿಗೆ ಮೊಬೈಲ್ ತೋರಿಸ್ತೀನಿ. ಆಮೇಲೆ ಲಾಕರ್ ಎಲ್ಲಿ ಬರ್ತಾ ಅಂತ ಲಾಕರ್ಗೆ ಇಟ್ಬಿಟ್ಟು ಆಮೇಲೆ ಮುಂದೆ ಹೋಗ್ತೇವೆ ಹಂಗೆ. ಸೊ ಬಿಸಿಲು ಬಂದು 34 ಐತಿ, ಸಿಕ್ಕಾಪಟ್ಟೆ ಐತಿ. ಬರೀ ಇಲ್ಲಿಂದ ಎಂಟ್ರೆನ್ಸ್ ಹೋಗೋಣ. ಸೊ ಇಲ್ಲಿಂದ ಲೈನ್ ಸ್ಟಾರ್ಟ್ ಆತ, ಲಾಕರ್ ಬಂದು ಇನ್ನೂ ಮುಂದ್ಗಡೆ ಇರ್ಬೋದು ಅನ್ಸುತ್ತೆ. ಸೊ ಬಿಸಿಲು ಬಗ್ಗೆ ಏನು ಟೆನ್ಷನ್, ಮೇಲ್ಗಡೆ ಒಂಥರ ಚಾವಣಿ ಟೈಪ್ ಮಾಡಿದ್ದಾರೆ, ಬಿಸಿಲು ಎಷ್ಟೇ ಇದ್ರೂ ಏನು ಹತ್ತಲ್ಲ. ಬರೀ ಎಲ್ಲಿವರೆಗೂ ಹೋಗ್ತೈತಿ ಅಲ್ಲಿವರೆಗೂ ಮೊಬೈಲ್ ತೊಗೊಂಡು ಹೋಗ್ತೀನಿ, ಆಮೇಲೆ ಇರ್ತೀನಿ. ಟೈಮ್ ಬಂದು ಕರೆಕ್ಟಾಗಿ 2 ಗಂಟೆ, ಎಷ್ಟೊತ್ತಿಗೆ ದರ್ಶನ ತೊಗೊಂಡು ಹೊರಬರ್ತೀನಿ ನೋಡೋಣ. ಇದಷ್ಟು ಸಪ್ರೇಟ್ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಿಂಗೆ ವೀಲ್ ಚೇರ್ ಏನೋ ಇದ್ದರೆ ಆ ಥರ ಕರ್ಕೊಂಡು ಹೋಗ್ತೀನಿ. ಬರೀ ಯಾರು ಈ ಥರ ಇದ್ರೆ ನಡೆಯಕ್ಕೆ ಬರ್ದವ್ರಿದ್ರೆ ಹೋಗ್ತಾರೆ. ಸೊ ಇಲ್ಲಿ ಬಂದು ಎಲ್ಲ ಸೆಕ್ಯೂರಿಟಿ ಚೆಕಿಂಗ್ ಆಗುತ್ತೆ, ಅಂದರೆ ಬೇಗ ಅವೆಲ್ಲ. ಸೊ ಎಲ್ಲ ಸ್ಟಾರ್ಟ್ ಇದಾವೆ. ಬರ್ರಿ ಇಲ್ಲಿ ಕ್ಯಾಮ್ರಾ ಅಲೋಡ್ ಇಲ್ಲ ಅನ್ಕೋತೀನಿ, ಬಂದ್ ಮಾಡ್ತೀನಿ. ಸೊ ಸೆಕ್ಯೂರಿಟಿ ಚೆಕ್ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲೇ ಬ್ಯಾಗ್ ಚೆಕಿಂಗ್ ಎಲ್ಲ ಆಗಿ ಬಿಟ್ರಿ ಇವಾಗ, ಇಲ್ಲಿಂದ ಮತ್ತೆ ಹಿಂಗೆ ಸೀದಾ ಮುಂದೆ ಹೋಗ್ಬೇಕು. ಮೊಬೈಲ್ ಆಗಲಿ ವಾಚ್ ಆಗಲಿ ಯಾವುದೇ ರೀತಿ ಮುಂದೆ ಬಿಡಲ್ಲ, ಅಲ್ಲೇ ಲಾಕರ್ ಕೊಡ್ತಾರಂತ ಲಾಕರ್ ಒಳಗೆ ಇಟ್ಟು ಹೋಗ್ಬೇಕಂತ. ಬರ್ರಿ ಅಲ್ಲಿವರೆಗೆ ತೋರಿಸ್ತಾ ಹೋಗ್ತೀನಿ. ರಶ್ ಅಷ್ಟೇನಿಲ್ಲ, ಒಂದು ಲೆಕ್ಕಕ್ಕೆ ಐತಿ. ಸೊ ಜಾಸ್ತಿ ಇಲ್ಲ ಅನ್ಕೋತೀನಿ, ಬಟ್ ಸಂಡೇ ಇರೋದ್ರಿಂದ ಜಾಸ್ತಿ ಐತಿ ಇವತ್ತು. ಮತ್ತು ವೀಕೆಂಡ್ ಡೇಸ್ ಬಿಟ್ಟರೆ ನಿಮ್ಗೆ ಇಷ್ಟು ರಶ್ ಇರೋಲ್ಲ ಅನ್ಕೋತೀನಿ. ಬರ್ರಿ ಲಾಕರ್ವರೆಗೆ ಎಲ್ಲೇ ನೋಡ್ತಾ ಹೋಗ್ತೀನಿ ಹಂಗೆ. ಸೊ ಸೆಕ್ಯೂರಿಟಿ ಚೆಕ್ ಆದಮೇಲೆ ಮುಂದೆ ಬಂದ ಮಾಡಿ, ಇಲ್ಲಿ ಸ್ಲಿಪ್ಪರ್ದಷ್ಟು ಸಪ್ರೇಟಾಗಿ ಬಿಡ್ತಾರೆ. ಸ್ಲಿಪ್ಪರ್ದಾದಮೇಲೆ ಮೊಬೈಲು ಬ್ಯಾಗ್ಸ್ ಎಲ್ಲ ಮುಂದೆ ಹೋಗ್ಬೇಕಂತೆ. ಸೊ ಈ ಕಡೆ ಹೋದ್ಮೇಲೆ ಅಲ್ಲಿ ಲಾಕರ್ ಕೊಡ್ತಾರಂತೆ. ಬರ್ರಿ ಅದನ್ನು ನೋಡೋಣ. ಸೊ ಇನ್ನೂ ಕನ್ಸ್ಟ್ರಕ್ಷನ್ ನಡೆಯತೈತಿ, ಫುಲ್ಲಿ ಆಗಿಲ್ಲ. ಸೊ ಇಲ್ಲಿ ಹಾಕಿದಾರೆ ನೋಡೋಣ ಲಾಕರ್ ಅಂತೇಳಿ. ಸೊ ಈ ರಶ್ ನೋಡಿದ್ರೆ ಇಲ್ಲಿವರೆಗೂ ಬ್ಯಾಗ್ ಏನೇ ತರಲೇಬಾರ್ದು ಅನ್ನಿಸುತ್ತೆ, ಯಾಕಂದ್ರೆ ಆ ರೇಂಜಿಗೆ ಐತೆ ರಶ್ ಲಾಕರ್ ಇಡೋಕ್ಕೋಸ್ಕರನ. ಬರಿ ತೊಗೊಂಬಂದಿದ್ದೀವಿ ಬ್ಯಾಗ್ ಮೊಬೈಲ್ ಎಲ್ಲ, ಲಾಕರ್ ಒಳಗೆ ಹೋಗ್ಲೇಬೇಕು, ಒಳಗಡೆ ಅಂಗಡಿ ಬಿಡಲ್ಲ ಅಂತ. ಸೊ ಕ್ಯೂ ಮಾತ್ರ ಸಿಕ್ಕಾಪಟ್ಟೆ ಐತಿ. ಬರೀ ಲಾಕರ್ ಒಳಗೆ ಇಟ್ಟಾದ್ಮೇಲೆ ವಾಪಸ್ ಬಂದಿಂದ ಒಂದು ರಾಮ್ಲಲ್ಲ ಅನ್ಕೊಂಡು ಹಾಕಿ ದರ್ಶನ ಮುಗಿತು. ಇವೆಲ್ಲ ಲಾಕರ್ಗಳು ಸಿಕ್ಕಾಪಟ್ಟೆ ರೆಸ್ಟ್ ಐತಿ. ಸೊ ಕರೆಕ್ಟಾಗಿ 3:05 ಆಯ್ತು ದರ್ಶನ ತೊಗೊಂಡು ಹೊರಗಡೆ ಬಂದೆ. ನನ್ನ ಬ್ಯಾಗೆಲ್ಲ ಇಲ್ಲಿ 7 ನಂಬರ್ ಕೌಂಟರ್ ಹತ್ರ ಕೊಟ್ಟಿದ್ದೆ ನಾನು, ಅಲ್ಲಿಂದ ಹೊಳೆ ಅದೇ ಕೌಂಟರ್ ಹತ್ರ ಬಂದು ತೊಗೊಂಡೆ, ತೊಗೊಂಡು ಇಲ್ಲಿಂದ ಹೊರಗಡೆ ಹೋಗೋಣ. ಸೊ ಕರೆಕ್ಟಾಗಿ 1 hour 5 minutes ಹೋದಂಗೆ ಆಯಿತು. ಸೊ ಸಾಧ್ಯದಷ್ಟು ಎಲ್ಲ ಕವರ್ ಮಾಡಿದ್ದೀನಿ. ಸೊ ಇನ್ನೂ ಕಂಪ್ಲೀಟ್ ವರ್ಕ್ ಆಗಿಲ್ಲ, ಇನ್ನೂ ಅಲ್ಲೆಲ್ಲ ಇನ್ನೂ ವರ್ಕ್ ಇದೆ, ಒಂದು 20-30% ವರ್ಕ್ ಉಳಿದಿರ್ಬೋದು ಅನ್ಕೋತೀನಿ. ಸೊ ಇದಿಷ್ಟು ನೋಡೋಣ ಅಯೋಧ್ಯ ದರ್ಶನ. ಸೊ ಡೀಟೇಲ್ ಕೊಟ್ಟಿದ್ದೀನಿ ಅನ್ಕೋತೀನಿ ಫುಲ್ಲು, ಹಂಗೆ ಯಾವ್ದಾದ್ರು ಫುಲ್ ಡೀಟೇಲ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಕಮೆಂಟ್ಸ್ ಹೋಗ್ಬೇಡ್ರಿ, ಯಾವ್ದಾದ್ರು ಮಿಸ್ ಆಗಿದ್ರು ಕೂಡ ಅದನ್ನು ಹೇಳ್ತೀನಿ ನಿಮ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಈ ಕಡೆಯಿಂದ ಲತಾ ಮಂಗೇಶ್ವರ ಚೌಕ್ ಕಡೆ ಬಂದಿಂದ ನಿಮ್ಗೆ ಇಲ್ಲಿ ಬಡ ಹನುಮಾನ್ ಮಂದಿರ ಅಂತ ಸಿಗ್ತೈತಿ. ಒಳಗಡೆ ರಾಮ ಮತ್ತು ಜಾನಕಿ ಮಂದಿರ ಐತಿ ರೀ. ಒಳಗಡೆ ಹೋಗ್ಬೇಕು ಅವ್ರನ್ನ ಇಲ್ಲಿ ಹಂಗೆ ಯಾಡ್ ಮಾಡಿದೆ ಆವಾಗಲೇ ಹೇಳ್ಬೇಕಂದೆ. ಸೊ ಒನ್ನೆಕ್ ಫಸ್ಟಿಗೆ ನಾನು ರಾಮ್ ಲಲ್ಲ ಅಂತ ದರ್ಶನ ಪಡೆದಿತ್ತು ಅದಕ್ಕೋಸ್ಕರ. ಸೊ ಇದೊಂದು ಒಳಗಡೆ ಹೋಗ್ತೀನಿ, ಇದೊಂದು ಯಾಡ್ ಮಾಡಿದ್ದೀನಿ, ಇದನ್ನೊಂದು ನೋಡಿರಿ. ಇಲ್ಲಿ ಹತ್ತಿರ ಐತೆ, ಏನು ದೂರ ಇಲ್ಲ.